हेलो फ्रेंड्स, इवत्तिन वीडियो नम्म मेमोरियन्नु इंप्रूव माडुवंतह आरु माइंड ट्रिक्स गळन्नु तिळिसलिद्देवे। इदरिंद नीवु ओदिरुवुदन्नु चेन्नागि नेनपिनल्लिट्टुकोळ्ळबहुदु, विषयगळन्नु स्पष्टवागि अर्थमाडिकोळ्ळबहुदु, यावुदे विषयगळन्नु ಕೆಲಸಗಳನ್ನು ಬೇಗನೆ ಕಲಿತುಕೊಳ್ಳಬಹುದು। ಸೋ ಈ ವಿಧಾನಗಳು ಸ್ಟೂಡೆಂಟ್ಸ್ ಗಳಿಗೆ ಅನುಕೂಲ ಆಗುತ್ತೆ, ಜೊತೆಗೆ ಕಾಂಪಿಟಿಟಿವ್ ಎಕ್ಸಾಮ್ ಗೆ ಅಟೆಂಡ್ ಮಾಡುವಂತ ಕ್ಯಾಂಡಿಡೇಟ್ಸ್ ಗಳಿಗೂ ಕೂಡ ಅನುಕೂಲ ಆಗುತ್ತೆ। ಇನ್ನು ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಕೆಲಸಗಳನ್ನು ಅಥವಾ ಯಾವುದೇ ವಿಷಯಗಳನ್ನು ಬಹಳ ಬೇಗನೆ ಕಲಿತುಕೊಳ್ಳಲು ಕೂಡ ನೆರವಾಗುತ್ತದೆ। ಸೋ ಹಾಗಾದ್ರೆ ಆ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ। ಅದರಲ್ಲಿ ನಂಬರ್ 1 ಪ್ರೊಡಕ್ಷನ್ ಎಫೆಕ್ಟ್। ಸಾಮಾನ್ಯವಾಗಿ ಬಹುತೇಕ ಜನ ಬಹಳಷ್ಟು ಬಾರಿ ತಮ್ಮ ಬೈಕ್ ಎಲ್ಲಿಟ್ಟಿದ್ದೀನಿ, ಇಯರ್ ಫೋನ್ ಎಲ್ಲಿಟ್ಟಿದ್ದೀನಿ ಅನ್ನೋದನ್ನೇ ಮರೆಯುತ್ತಾರೆ। ಕಾರಣ ಅವರು ಅಂತ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಜಾಸ್ತಿ ಕಾನ್ಶಿಯಸ್ ಅಟೆನ್ಷನ್ ಕೊಟ್ಟಿರೋದಿಲ್ಲ। ಸಾಮಾನ್ಯವಾಗಿ ನಮ್ಮಲ್ಲಿ ಮೆಮೊರಿ ಎರಡು ರೀತಿಯಲ್ಲಿ ಸ್ಟೋರ್ ಆಗುತ್ತೆ, ಒಂದು ಇಂಪ್ಲಿಸಿಟ್ ಮೆಮೊರಿ, ಎರಡನೇದು ಎಕ್ಸ್ಪ್ಲಿಸಿಟ್ ಮೆಮೊರಿ। ಇಂಪ್ಲಿಸಿಟ್ ಮೆಮೊರಿ ಇದನ್ನು ಅನ್ಕಾನ್ಶಿಯಸ್ ಮೆಮೊರಿ ಅಥವಾ ಆಟೋಮ್ಯಾಟಿಕ್ ಮೆಮೊರಿ ಅಂತಾನೂ ಕರೆಯುತ್ತಾರೆ। ಅಂದರೆ ನಾವು ಕೆಲವು ವಿಷಯಗಳನ್ನು ಅನ್ಕಾನ್ಶಿಯಸ್ಲಿ ಅಥವಾ ಆಟೋಮ್ಯಾಟಿಕಲಿ ನೆನಪಿನಲ್ಲಿಟ್ಟುಕೊಳ್ಳುತ್ತೇವೆ। ಅಂದರೆ ಬೆಳಿಗ್ಗೆ ಬ್ರಷ್ ಮಾಡಿದ್ದೀನೋ ಇಲ್ಲವೋ ಅಥವಾ ಟಿಫನ್ ಮಾಡಿದ್ದೀನೋ ಇಲ್ಲವೋ ಇತ್ಯಾದಿ। ಇಂತಹ ವಿಷಯಗಳು ನಮ್ಮ ಡೈಲಿ ಹ್ಯಾಬಿಟ್ಸ್ ಆಗಿರೋದ್ರಿಂದ ನಮಗೆ ಅನ್ಕಾನ್ಶಿಯಸ್ಲಿ ಅಥವಾ ಆಟೋಮ್ಯಾಟಿಕ್ ಆಗಿ ನೆನಪಿನಲ್ಲಿರುತ್ತವೆ। ಸೋ ಆದ್ದರಿಂದ ಇವುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವಂತಹ ಪ್ರಯತ್ನ ಮಾಡುವ ಅವಶ್ಯಕತೆಯೇ ಇರೋದಿಲ್ಲ, ಯಾಕಂದ್ರೆ ಇವುಗಳೆಲ್ಲ ಇಂಪ್ಲಿಸಿಟ್ ಮೆಮೊರಿಯ ಪಾರ್ಟ್ ಆಗಿರುತ್ತದೆ। ಅದೇ ರೀತಿ ಇದಕ್ಕೆ ತದ್ವಿರುದ್ಧವಾಗಿ ನಾವು ಟೆಸ್ಟ್ ಅಥವಾ ಎಕ್ಸಾಮ್ ಗೆ ಓದಿದ್ದನ್ನು ಕಾನ್ಶಿಯಸ್ಲಿ ನೆನಪಿನಲ್ಲಿಟ್ಟುಕೊಳ್ಳಲು ಪ್ರಯತ್ನ ಪಡುತ್ತೇವೆ। ಈ ರೀತಿ ಯಾವುದೇ ವಿಷಯವನ್ನು ಕಾನ್ಶಿಯಸ್ಲಿ ನೆನಪಿನಲ್ಲಿಟ್ಟುಕೊಳ್ಳಲು ಪ್ರಯತ್ನ ಪಡುವಂತಹ ಮೆಮೊರಿಗೆ ಎಕ್ಸ್ಪ್ಲಿಸಿಟ್ ಮೆಮೊರಿ ಅಂತ ಕರೆಯುತ್ತಾರೆ, ಇದಕ್ಕೆ ಕಾನ್ಶಿಯಸ್ ಮೆಮೊರಿ ಅಂತಲೂ ಕರೆಯುತ್ತಾರೆ। ಸೋ ಇಂತಹ ಎಕ್ಸ್ಪ್ಲಿಸಿಟ್ ಮೆಮೊರಿಯನ್ನು ನೆನಪಿನಲ್ಲಿಟ್ಟುಕೊಳ್ಳಲು ನಾವು ಬಹಳಷ್ಟು ಪ್ರಯತ್ನ ಮಾಡುತ್ತೇವೆ, ಆದರೆ ನಮ್ಮ ಕೆಲವು ಕಾಮನ್ ಡೈಲಿ ಹ್ಯಾಬಿಟ್ಸ್ ಗಳ ಬಗ್ಗೆ ನಾವು ಜಾಸ್ತಿ ಕಾನ್ಶಿಯಸ್ ಅಟೆನ್ಷನ್ ಕೊಡುವುದಿಲ್ಲ। ಇದೇ ಕಾರಣದಿಂದಾಗಿ ಕೆಲವೊಮ್ಮೆ ನಮಗೆ ಆ ವಿಷಯಗಳು ಮರೆತು ಹೋಗುತ್ತವೆ। ಉದಾಹರಣೆಗೆ, ನಾನು ಲಾಸ್ಟ್ ಟೈಮ್ ಕೀ ಎಲ್ಲಿ ಇಟ್ಟಿದ್ದೆ ಅಥವಾ ಇಯರ್ ಫೋನ್ ಎಲ್ಲಿ ಇಟ್ಟಿದ್ದೆ ಅಂತ ಮರೆತು ಹೋಗುವುದು, ಅದೇ ರೀತಿ ಗ್ಯಾಸ್ ಆಫ್ ಮಾಡಿದ್ನೋ ಇಲ್ಲವೋ ಅನ್ನೋ ಡೌಟ್ ನಲ್ಲಿ ಇರುವುದು ಇತ್ಯಾದಿ। ಇದೇ ರೀತಿ ಬಹುತೇಕ ಸ್ಟೂಡೆಂಟ್ಸ್ ಗಳು ತಾವು ಬಹಳಷ್ಟು ಓದಿದ್ದರೂ ಕೂಡ ಕೆಲವೇ ಕ್ಷಣದಲ್ಲಿ ಅಥವಾ ದಿನಗಳಲ್ಲಿ ಆ ವಿಷಯವನ್ನು ಮರೆತು ಹೋಗ್ತಾರೆ। ಇಂತ ಎಲ್ಲಾ ಸಮಸ್ಯೆಗಳಿಗೆ ಈ ಪ್ರೊಡಕ್ಷನ್ ಎಫೆಕ್ಟ್ ಮುಖಾಂತರ ಪರಿಹಾರ ಕಂಡುಕೊಳ್ಳಬಹುದು, ಯಾಕಂದ್ರೆ ಈ ಪ್ರೊಡಕ್ಷನ್ ಎಫೆಕ್ಟ್ ನಿಮ್ಮ ಅಟೆನ್ಷನ್ ಅನ್ನು ದುಪ್ಪಟ್ಟು ಮಾಡಿ ನಿಮ್ಮ ಕೆಲವು ಇಂಪಾರ್ಟೆಂಟ್ ಇಂಪ್ಲಿಸಿಟ್ ಮೆಮೊರಿಯನ್ನು ಎಕ್ಸ್ಪ್ಲಿಸಿಟ್ ಮೆಮೊರಿಯಾಗಿ ಕನ್ವರ್ಟ್ ಮಾಡಲು ನೆರವಿಗೆ ಬರುತ್ತದೆ। ಸೋ ಇದಕ್ಕಾಗಿ ನೀವು ಮಾಡಬೇಕಾಗಿರುವುದು ಇಷ್ಟೇ, ನೀವು ಮಾಡ್ತಾ ಇರುವಂತ ಕಾರ್ಯಗಳನ್ನ ಸ್ವಲ್ಪ ಏರುದನಿಯಲ್ಲಿ ಉಚ್ಚಾರಣೆ ಮಾಡುತ್ತಾ ಮಾಡಬೇಕು, ಇನ್ನು ಇದಕ್ಕೆ ಜಾಸ್ತಿ ಎಫರ್ಟ್ ನ ಅವಶ್ಯಕತೆ ಕೂಡ ಇರೋದಿಲ್ಲ। ಹೌದು, 2010 ರಲ್ಲಿ ಒಂದು ರಿಸರ್ಚ್ ಮಾಡಲಾಯಿತು, ಅದರಲ್ಲಿ ಪಾರ್ಟಿಸಿಪೆಂಟ್ಸ್ ಗಳನ್ನ ಎರಡು ಗ್ರೂಪ್ ಗಳಾಗಿ ಡಿವೈಡ್ ಮಾಡಲಾಯಿತು। ಅದರಲ್ಲಿ ಗ್ರೂಪ್ ಎ ಗೆ ವರ್ಡ್ಸ್ ಗಳನ್ನ ಸೈಲೆಂಟ್ ಆಗಿ ಓದಲು ಸೂಚಿಸಲಾಗಿತ್ತು ಮತ್ತು ಗ್ರೂಪ್ ಬಿ ಗೆ ವರ್ಡ್ಸ್ ಗಳನ್ನ ಸ್ವಲ್ಪ ಏರು ಧ್ವನಿಯಲ್ಲಿ ಓದಲು ಸೂಚಿಸಲಾಗಿತ್ತು। ಸೊ ಸ್ವಲ್ಪ ಏರು ಧ್ವನಿಯಲ್ಲಿ ಓದಿದಂತಹ ಗ್ರೂಪ್ ಬಿ ಪಾರ್ಟಿಸಿಪೆಂಟ್ಸ್ ಗಳಿಗೆ ತಾವು ಓದಿದಂತಹ ಕಂಟೆಂಟ್ಸ್ ಗ್ರೂಪ್ ಎ ಪಾರ್ಟಿಸಿಪೆಂಟ್ಸ್ ಗಳಿಗಿಂತ ಬಹಳ ಚೆನ್ನಾಗಿ ನೆನಪಿನಲ್ಲಿತ್ತು। ಇದರಿಂದ ಗೊತ್ತಾಗುತ್ತೆ ವೋಕಲ್ ಪ್ರೊಡಕ್ಷನ್ ಎಷ್ಟು ಚೆನ್ನಾಗಿ ಎಫೆಕ್ಟ್ ಬೀರುತ್ತೆ ಅಂತ। ಸೊ ಆದ್ದರಿಂದ ನೀವು ಓದುವಾಗ ಸ್ವಲ್ಪ ಏರು ಧ್ವನಿಯಲ್ಲಿ ಉಚ್ಚಾರಣೆ ಮಾಡುತ್ತಾ ಓದಿ, ಹಾಗಂತ ಪಕ್ಕದ ಮನೆಯವರಿಗೆ ಕೇಳಿಸೋ ರೀತಿಯಲ್ಲಿ ಚೀರಾಡುತ್ತಾ ಓದಬೇಡಿ, ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಮಾತ್ರ ಕೇಳಿಸುವಂತೆ ಏರು ಧ್ವನಿಯಲ್ಲಿ ಓದಿ। ಇದರಿಂದ ಆ ವಿಷಯ ನಿಮಗೆ ಲಾಂಗ್ ಟರ್ಮ್ ವರೆಗೆ ನೆನಪಿನಲ್ಲಿ ಉಳಿಯುತ್ತೆ, ನಿಮ್ಮ ಮೆಮೊರಿ ಕೂಡ ಶಾರ್ಪ್ ಆಗುತ್ತೆ। ನೆಕ್ಸ್ಟ್ ನಂಬರ್ 2, ದ ಪವರ್ ಆಫ್ ರೈಟಿಂಗ್ ಆನ್ ಪೇಪರ್। ಇತ್ತೀಚಿನ ದಿನಗಳಲ್ಲಿ ಸ್ಟೂಡೆಂಟ್ಸ್ ವಿಚಾರದಲ್ಲಿ ಪೇಪರ್ ಬಳಕೆ ಕಡಿಮೆ ಆಗ್ತಾ ಇದೆ, ಯಾಕಂದ್ರೆ ಲ್ಯಾಪ್ಟಾಪ್ ಮತ್ತು ಸ್ಮಾರ್ಟ್ಫೋನ್ಸ್ ಗಳಲ್ಲೇ ನೋಟ್ಸ್ ಟೈಪಿಂಗ್ ಕಾಪಿ ಪೇಸ್ಟ್ ಆಕ್ಟಿವಿಟೀಸ್ ಗಳು ನಡೆದು ಹೋಗ್ತಾ ಇವೆ। ಇನ್ನು ಕಾಲೇಜ್ ಸ್ಟೂಡೆಂಟ್ಸ್ ಗಳು ನೋಟ್ಸ್ ಬರೆಯುವುದಕ್ಕಿಂತ ಜಾಸ್ತಿ ಲ್ಯಾಪ್ಟಾಪ್ ನಲ್ಲೇ ಟೈಪ್ ಮಾಡ್ತಾರೆ, ತಮ್ಮ ನೋಟ್ಸ್ ಅನ್ನು ಲ್ಯಾಪ್ಟಾಪ್ ಕಂಪ್ಯೂಟರ್ ಅಥವಾ ಸ್ಮಾರ್ಟ್ಫೋನ್ಸ್ ಗಳಲ್ಲೇ ಪ್ರಿಪೇರ್ ಮಾಡ್ತಾರೆ। ಹೌದು, ಟೆಕ್ನಾಲಜಿಯಿಂದ ಇನ್ಫಾರ್ಮೇಶನ್ ಅನ್ನು ಬೇಗ ಕಾಪಿ ಮಾಡಲು ನಿಮಗೆ ಹೆಲ್ಪ್ ಆಗುತ್ತೆ ನಿಜ, ಆದರೆ ಇದರಿಂದ ನಿಮಗೆ ಆ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವಂತಹ ಕ್ಷಮತೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ। ಹೌದು, ಇದರ ಬಗ್ಗೆ 2014 ಒಂದು ಸ್ಟಡಿ ಮಾಡಲಾಯಿತು, ಪೇಪರ್ನಲ್ಲಿ ಬರೆಯುವಂಥ ಸ್ಟೂಡೆಂಟ್ಸ್ಗಳು ಮತ್ತು ಲ್ಯಾಪ್ಟಾಪ್ನಲ್ಲಿ ನೋಟ್ಸ್ ಪ್ರಿಪೇರ್ ಮಾಡುವಂಥ ಸ್ಟೂಡೆಂಟ್ಸ್ಗಳ ಪರ್ಫಾರ್ಮೆನ್ಸನ್ನು ಚೆಕ್ ಮಾಡಲಾಯಿತು, ಅದರಲ್ಲಿ ಪೇಪರ್ನಲ್ಲಿ ಬರೆಯುವಂಥ ಸ್ಟೂಡೆಂಟ್ಸ್ಗಳ ಪರ್ಫಾರ್ಮೆನ್ಸ್ ಬಹಳಷ್ಟು ಉತ್ತಮವಾಗಿತ್ತು। ಹೌದು, ಯಾವಾಗ ನಾವು ಯಾವುದೇ ಟಾಪಿಕ್ ಬಗ್ಗೆ ಪೇಪರ್ನಲ್ಲಿ ಬರೆಯುತ್ತೇವೆಯೋ ಆಗ ಆ ವಿಷಯ ನಮ್ಮ ಬ್ರೈನ್ನಲ್ಲಿ ಸ್ಟ್ರಾಂಗ್ ಆಗಿ ಸ್ಟೋರ್ ಆಗುತ್ತೆ ಮತ್ತು ಪ್ರೊಸೆಸ್ ಆಗುತ್ತೆ, ಆದರೆ ಲ್ಯಾಪ್ಟಾಪ್ನಲ್ಲಿ ಟೀಚರ್ ಹೇಳುವಂಥ ನೋಟ್ಸ್ಗಳನ್ನು ಆತುರ ಆತುರವಾಗಿ ಟೈಪ್ ಮಾಡುವಾಗ ಟೈಪಿಂಗ್ನಲ್ಲಿ ಸ್ಪೀಡ್ ಇರುತ್ತೆ, ಆಗ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಮಯನೇ ಇರೋದಿಲ್ಲ। ಆದರೆ ಪೆನ್ನಲ್ಲಿ ನೋಟ್ಬುಕ್ನಲ್ಲಿ ಬರೆಯುವಾಗ ಅದು ಸ್ವಲ್ಪ ಪ್ರಮಾಣದಲ್ಲಿ ಟೈಪಿಂಗ್ಗಿಂತ ಸ್ಲೋ ಇರೋದ್ರಿಂದ ಆ ಇನ್ಫಾರ್ಮೇಶನ್ ಅನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಮಯ ಸಿಗುತ್ತೆ, ಇನ್ನು ಬರೆಯುವಾಗ ಆ ವಿಷಯವನ್ನು ಮತ್ತೆ ರೀಕಾಲ್ ಮಾಡುತ್ತಾ ಬರೆಯುವುದರಿಂದ ಆ ವಿಷಯ ಸುದೀರ್ಘ ಸಮಯದವರೆಗೆ ನಮ್ಮ ನೆನಪಿನಲ್ಲಿ ಉಳಿಯುತ್ತೆ। ಇದನ್ನೇ ಬಹುತೇಕ ಟೀಚರ್ಸ್ಗಳು 10 ಬಾರಿ ಓದುವುದಕ್ಕಿಂತ 1 ಬಾರಿ ಆ ವಿಷಯವನ್ನು ಬರೆದು ಕಲಿಯುವುದು ಉತ್ತಮ ಅಂತ ಹೇಳ್ತಾರೆ। ನೆಕ್ಸ್ಟ್ ನಂಬರ್ 3,
ಕಾಂಟೆಕ್ಸ್ಟ್ ಕ್ಲೂಸ್ ಅಂದರೆ ಸನ್ನಿವೇಶದ ಸುಳಿವುಗಳು, ಅಂದರೆ ಓದುವಾಗ ಕೆಲವು ವಿಷಯಗಳು ಅಥವಾ ಪದಗಳು ಅಥವಾ ಸೆಂಟೆನ್ಸ್ಗಳು ನಮಗೆ ಅರ್ಥವಾಗದೇ ಇರಬಹುದು. ಅಂಥ ಸಂದರ್ಭದಲ್ಲಿ ಕೆಲವು ಪರ್ಯಾಯ ಪದಗಳ ಮೂಲಕ, ಉದಾಹರಣೆಗಳ ಮೂಲಕ ಆ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದು. ಯಾವುದೇ ಆಂಟನಮ್ಸ್, ಸಿನನಮ್ಸ್, ಡೆಫಿನೇಷನ್ ಮತ್ತು ಎಕ್ಸಾಂಪಲ್ಸ್ಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಈ ಕಾಂಟೆಕ್ಸ್ಟ್ ಕ್ಲೂಸ್ ನೆರವಿಗೆ ಬರುತ್ತದೆ. ಸೊ ಇಲ್ಲಿ ಒಮ್ಮೆ ಈ ಉದಾಹರಣೆಯನ್ನು ನೋಡಿ. ಮಿಸ್ಟರ್ ಫ್ರೈ ಈಸ್ ಎನ್ ಅಫೇಬಲ್ ಪ್ರಿನ್ಸಿಪಲ್, ಈ ಈಸ್ ಪ್ಲೆಂಟಿ ಈಸಿ ಟು ಅಪ್ರೋಚ್ ಅಂಡ್ ಆಲ್ವೇಸ್ ಫ್ರೆಂಡ್ಲಿ. ಸೊ ಇಲ್ಲಿ ಅಫೇಬಲ್ ಎಂಬ ಪದದ ಅರ್ಥ ಒಳ್ಳೆಯವರು ಅಂತ, ಅದನ್ನೇ ಪರ್ಯಾಯವಾಗಿ ಈಸ್ ಪ್ಲೆಂಟಿ ಈಸಿ ಟು ಅಪ್ರೋಚ್ ಅಂಡ್ ಆಲ್ವೇಸ್ ಫ್ರೆಂಡ್ಲಿ ಅಂತ ವರ್ಣಿಸಲಾಗಿದೆ. ಈ ರೀತಿ ಕೆಲವು ಪದಗಳು, ಸೆಂಟೆನ್ಸ್ಗಳು ಅರ್ಥವಾಗದೇ ಇದ್ದಾಗ ಮತ್ತೊಂದು ಪದಗಳ ಅಥವಾ ಸೆಂಟೆನ್ಸ್ಗಳ ಮುಖಾಂತರ ಅರ್ಥ ಮಾಡಿಕೊಳ್ಳುವುದು. ಕೇವಲ ಪದಗಳ ಮೂಲಕವಲ್ಲದೆ ಕೆಲವೊಂದು ವಿಜುವಲೈಸೇಷನ್ ಅಥವಾ ಕಲ್ಪನೆಗಳ ಮುಖಾಂತರ ಕೂಡ ನೀವು ಆ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಉದಾಹರಣೆಗೆ ನ್ಯೂಟನ್ನ ಸೆಕೆಂಡ್ ಲಾ ಹೇಳುತ್ತೆ, ದ ಆಕ್ಸಿಲರೇಷನ್ ಆಫ್ ಎನ್ ಆಬ್ಜೆಕ್ಟ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ನೆಟ್ ಫೋರ್ಸ್ ಆ್ಯಂಡ್ ಇನ್ವರ್ಸ್ಲಿ ರಿಲೇಟೆಡ್ ಟು ಇಟ್ಸ್ ಮಾಸ್. ಅಂದರೆ ಒಂದು ವಸ್ತುವಿನ ವೇಗವರ್ಧನೆ ಅಥವಾ ಚಲನೆ ಅದರ ಮೇಲೆ ಪ್ರಯೋಗಿಸುವಂಥ ಬಲ ಮತ್ತು ಅದರ ದ್ರವ್ಯರಾಶಿಗೆ ವಿಲೋಮವಾಗಿ ಸಂಬಂಧಿಸಿರುತ್ತದೆ. ಸೊ ಕೆಲವರಿಗೆ ಇದು ಸ್ಪಷ್ಟವಾಗಿ ಅರ್ಥವಾಗದೇ ಇರಬಹುದು. ಆ ಸಮಯದಲ್ಲಿ ನಿಮ್ಮದೇ ಶೈಲಿಯಲ್ಲಿ ಕೆಲವು ಉದಾಹರಣೆಗಳ ಮುಖಾಂತರ ಆ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡುವುದು. ಉದಾಹರಣೆಗೆ ನೀವು ನಿಮ್ಮ ಬಲ ಪ್ರಯೋಗ ಮಾಡಿ ಒಂದು ಟ್ರಕ್ ತಳ್ಳಲು ಪ್ರಯತ್ನ ಮಾಡ್ತೀರಾ, ಇನ್ನೊಂದು ಕಡೆ ಅದೇ ಸೇಮ್ ಬಲ ಪ್ರಯೋಗ ಮಾಡಿ ಒಂದು ಕಾರನ್ನು ತಳ್ಳಲು ಪ್ರಯತ್ನ ಮಾಡ್ತೀರಾ, ಆಗ ಆ ಕಾರ್ ಟ್ರಕ್ಕಿಂತ ಸ್ವಲ್ಪ ವೇಗವಾಗಿ ಮುಂದೆ ಚಲಿಸುತ್ತೆ. ಕಾರಣ ಕಾರ್ನ ಮಾಸ್ ಟ್ರಕ್ನ ಮಾಸ್ಗಿಂತ ಕಡಿಮೆ ಇರುತ್ತೆ, ಅಂದರೆ ಕಾರಿನ ತೂಕ ಟ್ರಕ್ನ ತೂಕಕ್ಕಿಂತ ಕಡಿಮೆ ಇರುತ್ತೆ. ಸೊ ಈ ರೀತಿ ಈ ಕಾಂಟೆಕ್ಸ್ಟ್ ಕ್ಲೂಸ್ ಮುಖಾಂತರ ಯಾವುದೇ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಸೊ ನಿಮಗೆ ಯಾವುದೇ ವಿಷಯ ಅರ್ಥವಾಗದೇ ಇದ್ದಾಗ ನಿಮ್ಮದೇ ಶೈಲಿಯಲ್ಲಿ ಕೆಲವು ಕಾಂಟೆಕ್ಸ್ಟ್ ಕ್ಲೂಸ್ಗಳನ್ನು ಬಳಕೆ ಮಾಡಿ, ಇದರಿಂದ ಆ ವಿಷಯ ನಿಮಗೆ ಲಾಂಗ್ ಟರ್ಮ್ವರೆಗೆ ನೆನಪಿನಲ್ಲಿರುತ್ತೆ ಮತ್ತು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ನೆಕ್ಸ್ಟ್ 4, ಸ್ಪೇಸಿಂಗ್ ಎಫೆಕ್ಟ್. ಬಹುತೇಕ ಸ್ಟೂಡೆಂಟ್ಸ್ಗಳು ಎಕ್ಸಾಮ್ನ ಹಿಂದಿನ ದಿನ 24 ಗಂಟೆಯೊಳಗೆ ಆ ಸಬ್ಜೆಕ್ಟ್ನ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಬಹಳಷ್ಟು ಪ್ರಯತ್ನ ಮಾಡ್ತಾರೆ. ಆದರೆ ಎಕ್ಸಾಮ್ ಬರೆಯುವಂಥ ಸಂದರ್ಭದಲ್ಲಿ ತಾವು ಏನು ಓದಿರ್ತಾರೋ ಅದರಲ್ಲಿ ಬಹಳ ಕಡಿಮೆ ಪರ್ಸೆಂಟ್ ಮಾತ್ರ ನೆನಪಿನಲ್ಲಿರುತ್ತೆ. ಇನ್ನು ಈ ರೀತಿ ಫೋರ್ಸ್ಫುಲ್ಲಿ ಓದಿರುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಪ್ರಯತ್ನ ಪಟ್ಟಾಗ ಬ್ರೈನ್ ಕೂಡ ಎಕ್ಸಾಸ್ಟೆಡ್ ಆಗುತ್ತೆ, ಅದಕ್ಕೆ ಕನ್ಫ್ಯೂಸ್ಡ್ ಫೀಲ್ ಆಗುತ್ತೆ. ಪರಿಣಾಮ ಅದು ಪ್ರೊಡಕ್ಟಿವ್ಲಿ ಪರ್ಫಾರ್ಮ್ ಮಾಡಲು ಕೂಡ ಸಾಧ್ಯವಾಗುವುದಿಲ್ಲ. ಯಾಕಂದರೆ ನಮ್ಮ ಬ್ರೈನ್ಗೆ ಲಿಮಿಟೆಡ್ ಟೈಮ್ನಲ್ಲಿ ಲಿಮಿಟೆಡ್ ಇನ್ಫಾರ್ಮೇಶನ್ ಅನ್ನು ಸ್ಟೋರ್ ಮಾಡಿಕೊಳ್ಳಲು ಮಾತ್ರ ಸಾಧ್ಯವಾಗುತ್ತದೆ. ಸೊ ಆದ್ದರಿಂದ ನಮ್ಮ ಬ್ರೈನ್ಗೆ ಲಾಂಗ್ ಲಾಸ್ಟಿಂಗ್ ಮೆಮೊರಿಯನ್ನು ಡೆವಲಪ್ ಮಾಡಿಕೊಳ್ಳಲು ಅಥವಾ ಇನ್ಫಾರ್ಮೇಶನ್ ಅನ್ನು ದೀರ್ಘ ಸಮಯದವರೆಗೆ ನೆನಪಿನಲ್ಲಿಟ್ಟುಕೊಳ್ಳಲು ಅಧಿಕ ಸಮಯ ಮತ್ತು ಜಾಸ್ತಿ ಪ್ರಾಕ್ಟೀಸ್ನ ಅವಶ್ಯಕತೆ ಇದ್ದೇ ಇರುತ್ತೆ. ಇದಕ್ಕೆ ಸೈಂಟಿಸ್ಟ್ಗಳು ಸ್ಪೇಸಿಂಗ್ ಎಫೆಕ್ಟ್ ಅಂತ ಕರೆಯುತ್ತಾರೆ. ಯಾಕಂದರೆ ನಮ್ಮ ಪ್ರಾಕ್ಟೀಸ್ ಸೆಷನ್ ನಡುವೆ ನಾವು ಕೊಡುವಂಥ ಸ್ಪೇಸ್ ಅಥವಾ ವಿರಾಮದಿಂದ ನಮ್ಮ ಬ್ರೈನ್ಗೆ ಸರಿಯಾಗಿ ಆ ಇನ್ಫಾರ್ಮೇಶನ್ ಅನ್ನು ಎನ್ಕೋಡ್ ಮಾಡಲು ಮತ್ತು ರೆಸ್ಟ್ ತೆಗೆದುಕೊಳ್ಳಲು ಸಹಾಯವಾಗುತ್ತದೆ. ಇದಕ್ಕಾಗಿ ಸೈಂಟಿಸ್ಟ್ಗಳು ಎರಡು ವಿಧಾನಗಳ ಮೂಲಕ ಸ್ಟಡಿ ಮಾಡ್ತಾರೆ. ಅದರಲ್ಲಿ ಮೊದಲನೆಯದು ಮಾಸ್ಡ್ ಪ್ರಾಕ್ಟೀಸ್, ಎರಡನೆಯದು ಡಿಸ್ಟ್ರಿಬ್ಯೂಟೆಡ್ ಪ್ರಾಕ್ಟೀಸ್. ಸೊ ಮಾಸ್ಡ್ ಪ್ರಾಕ್ಟೀಸ್ ಅಂದರೆ ನಾವು ಕಡಿಮೆ ಸಮಯದಲ್ಲಿ ಜಾಸ್ತಿ ಇನ್ಫಾರ್ಮೇಶನ್ ಅನ್ನು ಒಟ್ಟಿಗೆ ನೆನಪಿನಲ್ಲಿಟ್ಟುಕೊಳ್ಳಲು ಪ್ರಯತ್ನ ಪಡುವುದು. ಇದರಿಂದ ಕೆಲವೊಮ್ಮೆ ಕೆಲವು ವಿಷಯಗಳು ಮರೆತು ಹೋಗುವಂಥ ಸಾಧ್ಯತೆ ಇರುತ್ತೆ. ಎರಡನೆಯದು ಡಿಸ್ಟ್ರಿಬ್ಯೂಟೆಡ್ ಪ್ರಾಕ್ಟೀಸ್, ಅಂದರೆ ಇದರಲ್ಲಿ ನಾವು ನಮ್ಮ ಲರ್ನಿಂಗ್ ಪ್ರಾಕ್ಟೀಸ್ ಪ್ರೊಸೆಸ್ ಅನ್ನು ಹಲವು ಸೆಷನ್ಸ್ಗಳಲ್ಲಿ ಡಿವೈಡ್ ಮಾಡ್ತೀವಿ. ಈ ಡಿಸ್ಟ್ರಿಬ್ಯೂಟೆಡ್ ಪ್ರಾಕ್ಟೀಸ್ನಲ್ಲಿ ನೀವು ಕಲಿಯುತ್ತಿರುವಾಗಲೇ ಆಗಾಗ ಸ್ವಲ್ಪ ಸಮಯ ವಿರಾಮ ತೆಗೆದುಕೊಳ್ಳುತ್ತೀರಾ. ಇದರಿಂದ ನಿಮಗೆ ಕೆಲವು ವಿಷಯಗಳು ನೆನಪಿನಲ್ಲಿಟ್ಟುಕೊಳ್ಳಲು ಮತ್ತೆ ಕೆಲವು ವಿಷಯಗಳನ್ನು ಮರೆತು ಹೋಗಲು ಟೈಮ್ ಸಿಗುತ್ತದೆ, ಮತ್ತೆ ಪುನಃ ಮರೆತಿರುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಕೂಡ ಟೈಮ್ ಸಿಗುತ್ತದೆ. ಈ ರೀತಿ ಪದೇ ಪದೇ ಪ್ರಾಕ್ಟೀಸ್ ಮಾಡ್ತಾ ಹೋದಂತೆ ನೀವು ಈಸಿಯಾಗಿ ಯಾವುದೇ ಇನ್ಫಾರ್ಮೇಷನ್ ಅನ್ನು ನಿಮ್ಮ ಬ್ರೈನ್ನಲ್ಲಿ ಫೀಡ್ ಮಾಡಿಕೊಳ್ಳಬಹುದು, ಸ್ಟೋರ್ ಮಾಡಿಕೊಳ್ಳಬಹುದು. ಸೊ ಆದ್ದರಿಂದ ಯಾವುದೇ ಕಾರ್ಯಗಳನ್ನು ನಿರ್ವಹಿಸುವಾಗ ಅದರಲ್ಲಿ ಆಗಾಗ ಸ್ವಲ್ಪ ಪ್ರಮಾಣದಲ್ಲಿ ವಿರಾಮ ತೆಗೆದುಕೊಳ್ತಾ ಇದೆ. ಇದರಿಂದ ಆ ವಿಷಯ ಕೂಡ ಅರ್ಥ ಆಗುತ್ತೆ ಮತ್ತು ಉತ್ತಮ ಫೋಕಸ್ನೊಂದಿಗೆ ಸುದೀರ್ಘ ಸಮಯದವರೆಗೆ ಆ ಕೆಲಸದಲ್ಲಿ ಮಗ್ನರಾಗಬಹುದು. ಜೊತೆಗೆ ನಿಮಗೆ ಆಗಾಗ ರೆಸ್ಟ್ ಕೂಡ ಸಿಗ್ತಾ ಇರುತ್ತೆ. ನೆಕ್ಸ್ಟ್ 5, ಇಂಟರ್ಲೀವಿಂಗ್. ಇದು ಮಲ್ಟಿಪಲ್ ಸಬ್ಜೆಕ್ಟ್ಸ್ಗಳನ್ನು ಮಿಕ್ಸ್ ಮಾಡಿ ಓದುವಂತಹ ಪ್ರೊಸೆಸ್ ಆಗಿದೆ. ಇದರಿಂದಲೂ ಕೂಡ ನಿಮ್ಮಲ್ಲಿನ ಲರ್ನಿಂಗ್ ಎಬಿಲಿಟಿಯನ್ನು ಇಂಪ್ರೂವ್ ಮಾಡಿಕೊಳ್ಳಬಹುದು. ಫಾರ್ ಎಕ್ಸಾಂಪಲ್, ಸ್ವಲ್ಪ ಸಮಯದವರೆಗೆ ನೀವು ಮ್ಯಾಥ್ಸನ್ನು ಓದುವುದು, ನಂತರ ಸ್ವಲ್ಪ ಸಮಯದವರೆಗೆ ಇಂಗ್ಲೀಷ್ ಓದುವುದು, ನಂತರ ಸ್ವಲ್ಪ ಸಮಯದವರೆಗೆ ಹಿಸ್ಟ್ರಿ ಓದುವುದು. ಈ ರೀತಿ ಒಂದೇ ದಿನದಲ್ಲಿ ಮಲ್ಟಿಪಲ್ ಲ್ಯಾಂಗ್ವೇಜ್ಗಳನ್ನು ಸ್ಟಡಿ ಮಾಡೋದು ಕೇಳೋದಕ್ಕೆ ಕೆಲವರಿಗೆ ಆಶ್ಚರ್ಯ ಅನಿಸಬಹುದು. ಯಾಕಂದರೆ ಇದು ಬ್ಲಾಕಿಂಗ್ ಸ್ಟಡಿ ಮೆಥಡ್ಗೆ ಆಪೋಸಿಟ್ ಆಗಿದೆ. ಬ್ಲಾಕಿಂಗ್ ಮೆಥಡ್ ಅಂದರೆ ಯಾವುದಾದರೂ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅನ್ನು ಸುದೀರ್ಘ ಸಮಯದವರೆಗೆ ಓದುವುದು, ಅಂದರೆ ಇಡೀ ದಿನ ಒಂದೇ ಸಬ್ಜೆಕ್ಟ್ ಅನ್ನು ಕಾನ್ಸಂಟ್ರೇಷನ್ ಮಾಡೋದು. ಅಂದರೆ ಉದಾಹರಣೆಗೆ ಮಂಡೆ ಮ್ಯಾಥ್ಸ್ ಓದಿದ್ರೆ ಟ್ಯೂಸ್ಡೇ ಇಂಗ್ಲಿಷ್ ಓದೋದು, ವೆಡ್ನೆಸ್ಡೇ ಹಿಸ್ಟ್ರಿ ಓದೋದು. ಈ ರೀತಿ ಈ ವಿಧಾನವನ್ನು ಬಹುತೇಕ ಸ್ಟೂಡೆಂಟ್ಸ್ಗಳು ಅನುಸರಿಸುತ್ತಾರೆ. ಆದರೆ ಇದಕ್ಕೆ ವಿರುದ್ಧವಾಗಿರುವಂತಹ ಇಂಟರ್ಲೀವಿಂಗ್ ಮೆಥಡ್ ಕೂಡ ಉತ್ತಮ ಮತ್ತು ಎಫೆಕ್ಟಿವ್ ಸ್ಟಡಿ ಮೆಥಡ್ ಆಗಿದೆ. ಯಾಕಂದರೆ ವಿವಿಧ ಸಬ್ಜೆಕ್ಟ್ಸ್ಗಳ ಕಡೆಗೆ ನಮ್ಮ ಗಮನವನ್ನು ರೊಟೇಟ್ ಮಾಡುವುದರಿಂದ ನಮ್ಮ ಮೈಂಡ್ ಜಾಸ್ತಿ ಆಕ್ಟಿವ್ ಮತ್ತು ಅಡಾಪ್ಟಬಲ್ ಆಗಿರುತ್ತದೆ. ಇನ್ನು ಕೆಲವೊಮ್ಮೆ ನಾವು ಒಂದೇ ಸಬ್ಜೆಕ್ಟ್ ಅಥವಾ
ವಿಷಯದ ಕಡೆಗೆ ಸುದೀರ್ಘ ಸಮಯದವರೆಗೆ ಗಮನ ಹರಿಸುವುದರಿಂದ ನಮ್ಮ ಮೈಂಡ್ಗೆ ಬೋರ್ ಮತ್ತು ಲೇಜಿ ಫೀಲಿಂಗ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಇದರಿಂದ ನಮ್ಮ ಅಟೆನ್ಷನ್ ಲೆವೆಲ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅದೇ ಒಂದು ವೇಳೆ ಇದಕ್ಕೆ ತದ್ವಿರುದ್ಧವಾಗಿ ಕೆಲವು ಸಮಯದ ನಂತರ ಡಿಫರೆಂಟ್ ಸಬ್ಜೆಕ್ಟ್ಸ್ ಗಳನ್ನು ಸ್ಟಡಿ ಮಾಡುವುದರಿಂದ ಟಾಪಿಕ್ಸ್ ಗಳನ್ನು ಸ್ವಿಚ್ ಮಾಡುವುದರಿಂದ ನಮ್ಮ ಬ್ರೈನ್ ಕೂಡ ಜಾಸ್ತಿ ಸಮಯದವರೆಗೆ ಆಕ್ಟಿವ್ ಆಗಿರುತ್ತೆ ಡಿಫರೆಂಟ್ ಚಾಲೆಂಜಸ್ ಗಳನ್ನು ಫೇಸ್ ಮಾಡುತ್ತೆ ಇದರಿಂದ ನಮ್ಮ ಇಂಟರೆಸ್ಟ್ ಮತ್ತು ಲರ್ನಿಂಗ್ ಎರಡೂ ಕೂಡ ಇಂಪ್ರೂವ್ ಆಗುತ್ತೆ ನೆಕ್ಸ್ಟ್ ನಂಬರ್ 6 सेल्फ टेस्टिंग सेल्फ टेस्टिंग कूड़ा नम्म मेमोरी अन्नु बूस्ट माडुवंत उत्तम विधानवागिदे सो नीवु एनु कलियुत्तीरो एनु अर्थमाडिकोळ्ळुत्तीरो एनन्नु ओदुत्तीरो अदु निजवागलू निम्म नेनपिनल्लि इदेया एग्जाम टाइम वरेगे निम्म मेमोरियल्लि इरुत्ता एंबुदन्नु निमगे नीवे परिशीलने माडिकोळ्ळबेकु अंद्रे निमगे नीवे टीचर रीतियल्लि आ विषयगळन्नु एक्स्प्लेन माडलु प्रयत्नपडि ओंदु वेळे आ विषयवन्नु सरियागि एक्स्प्लेन माडलु साध्यवागता इल्ल अंद्रे मत्ते आ विषयवन्नु अर्थमाडिकोळ्ळलु प्रयत्नपडि रिवाइज माडि इदन्ने प्रसिद्ध विज्ञानी आल्बर्ट ಐನ್ಸ್ಟೈನ್ ರವರು ಇಫ್ ಯು ಕಾಂಟ್ ಎಕ್ಸ್ಪ್ಲೇನ್ ಇಟ್ ಸಿಂಪ್ಲಿ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್ ವೆಲ್ ಎನಫ್ ಅಂತ ಹೇಳಿದ್ದಾರೆ ಸೋ ಓಕೆ ಫ್ರೆಂಡ್ಸ್ ನಮ್ಮ ಮೆಮೊರಿ ಮತ್ತು ಲರ್ನಿಂಗ್ ಎಬಿಲಿಟಿಯನ್ನು ಇಂಪ್ರೂವ್ ಮಾಡುವಂತ ಆರು ವಿಧಾನಗಳನ್ನು ತಿಳಿಸುವಂತ ಪ್ರಯತ್ನ ಇದಾಗಿತ್ತು ಒಂದು ವೇಳೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಸಿಜಿಎನ್ ಕ್ರಿಯೇಟಿವಿಟಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಣೆ ಮಾಡಿರುವುದಕ್ಕಾಗಿ ಧನ್ಯವಾದಗಳು